ರಾಜ್ಯದ ಉದ್ದಗಲಕ್ಕೆ ಈ ಹೋರಾಟ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ ನಾಡೆಯಿಂದ. ಮುಂದೆ ಅದು ಯಾವ ರೂಪಕ್ಕೆ ಹೋಗುತ್ತೋ ಅದಕ್ಕೆ ಸರ್ಕಾರನೇ ಜವಾಬ್ದಾರಿ. ಕಾನೂನು ಸುವ್ಯವಸ್ಥೆ ಅದಗಿಟ್ಟರೆ ಅದಕ್ಕೆ ಸರ್ಕಾರವೇ ಜವಾಬ್ದಾರಿ ಅನ್ನೋಂಥ ಎಚ್ಚರಿಕೆ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಸರ್, ಶಿವಾನಂದ ಪಾಟೀಲ್ ಅವರು ನಿನ್ನೆ ಮಾತಾಡ್ತಾ ರೈತರ ಆತ್ಮಹತ್ಯೆ ವಿಚಾರ, ಶಿವಾನಂದ ಪಾಟೀಲ್ರವರ ಹೇಳಿಕೆ ಬೇಜವಾಬ್ದಾರಿಯಿಂದ ಕೂಡಿದಂಥದ್ದು. ಪರಿಹಾರ ಸಿಗುತ್ತೆ ಅಂತೇಳಿ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಹೇಳೋ ಮಾತು ಅಂತ ಒಬ್ಬ ಸಚಿವರಿಗೆ ಶೋಭೆ ತರುವಂಥದ್ದಲ್ಲ. ಇದನ್ನು ನಾನು ಖಂಡಿಸ್ತೇನೆ. ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ಬೇಜವಾಬ್ದಾರಿ ಹೇಳಿಕೆ. ಸರ್, ಇನ್ನೊಂದು ವಿಚಾರ ಅಂದರೆ ರೇಣುಕಾಚಾರ್ಯವರು ಯಡಿಯೂರಪ್ಪನವ್ರನ್ನ ಹಿಂದೆ ಜೈಲಿಗೆ ಕಳ್ಸೋಕ್ಕೆ ಬಿಜೆಪಿಯವರೇ ಕಾರಣ ಅನ್ನೋಂತ ಮಾತಾಡ್ತಾರೆ. ನಾನು ಯಾವುದ್ರ ಬಗ್ಗೆನೂ ಚರ್ಚೆ ಮಾಡೋಕೆ ಹೋಗೋಲ್ಲ. ರೇಣುಕಾ ಸ್ವಾಮಿ ಹತ್ರ ಮಾತನಾಡಿದ್ದೇನೆ. ಯಾರು ಯಾವುದಕ್ಕೂ ಕಾರಣ ಅಲ್ಲ. ನಾವೆಲ್ಲ ಒಟ್ಟಾಗಿ ಸರಿ ಇವತ್ತು ಪಕ್ಷ ಕಟ್ಟಬೇಕಾಗಿದೆ, ಪಕ್ಷವನ್ನು ಬೆಳೆಸಬೇಕಾಗಿದೆ, ಆ ಕಡೆ ಹೆಚ್ಚು ಗಮನವನ್ನು ನಾವು ಕೊಡಬೇಕಾಗಿದೆ. ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ. ಕೆಲ ನಾಯಕ ನಿಮ್ಮ ಲೀಡರ್ಗಳ ಸಂಪರ್ಕ ಮಾಡಿದ್ರ ಬಗ್ಗೆ, ನಿಮ್ಮ ಪಾರ್ಟಿಯಲ್ಲಿರುವಂತ ಕೆಲ ಶಾಸಕರುಗಳ ಸಂಪರ್ಕ ಮಾಡಿದ್ರ ಬಗ್ಗೆ ಕಾಂಗ್ರೆಸ್ ನಾಯಕ ಎಲ್ಲ ಶಾಸಕರ ಜೊತೆ ಮಾತನಾಡಿದ್ದೇನೆ. ಯಾವುದೇ ಒಬ್ಬ ಶಾಸಕರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇಲ್ಲ. ಎಲ್ಲರೂ ಸಹ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವೇ ಪ್ರತ್ಯಕ್ಷ ನೋಡೋರಿದ್ದೀರಾ ಸರ್. ಕಾವೇರಿ ವಿಚಾರದಲ್ಲಿ ಬಿಜೆಪಿ ಅವರು ಯಾಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಬಾರ್ದು, ರಾಜ್ಯಕ್ಕೆ ಅನುಕೂಲ ಆಗೋ ರೀತಿ? ಕಾವೇರಿ ಇರ್ಬೋದು, ಯಾವುದೇ ಇರ್ಬೋದು, ಕೇಂದ್ರಕ್ಕೆ ಏನು ಒತ್ತಾಯ ತರಬೇಕು ಅದು ನಾವು ಮಾಡೇ ಮಾಡ್ತೇವೆ. ಆದರೆ ಈ ಸರ್ಕಾರ ಬೇಜವಾಬ್ದಾರಿಯಿಂದ ಏನು ನಡ್ಕೊತಾ ಇದೆ, ಅಭಿವೃದ್ಧಿ ಕಾರ್ಯಗಳಿಗೆ ಗಮನ ಕೊಡ್ತಾ ಇಲ್ಲ, ಎಲ್ಲ ವಿಷಯದಲ್ಲೂ ಸಹ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದನ್ನು ಖಂಡಿಸಿ ಹೋರಾಟ ನಾನು ಪ್ರಾರಂಭ ಮಾಡ್ತೇನೆ. ಸರ್, ಶಾಸನ ಪಕ್ಷದ ನಾಯಕರು ಇಲ್ಲದೆ ನೀವೇ ಮತ್ತೆ ನೇತೃತ್ವ ವಹಿಸುವಂತ ರೀತಿಯಾಗಿದೆ. ಇವತ್ತು ನಾಳೆಯಲ್ಲಿ ಮಾಡ್ತಾರೆ, ಆ ಕಡೆ ಗಮನ ಕೊಡ್ತಾ ಇದ್ದೀವಿ. ಎಲ್ಲರೂ ಸಹ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷ ನಾಯಕರು ಇಲ್ಲ, ಕಾರಣಕ್ಕೋಸ್ಕರ ಅಭಿವೃದ್ಧಿ ಕಾರ್ಯ ನಿಂತಿಲ್ಲ, ನಮ್ಮ ಕೆಲಸ ಕಾರ್ಯಗಳೇನು ನಾವು ನಿಲ್ಲಿಸಿಲ್ಲ. ಯಡಿಯೂರಪ್ಪ ಸರ್, ಕೊನೆ ಪ್ರಶ್ನೆ, ನಿಮ್ಮ ನಾಯಕತ್ವದ ನಂತರ ನಿಮ್ಮನ್ನು ನೋಡ್ಕೊಂಡು ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ರು, ಪಾರ್ಟಿಲಿ ಗಟ್ಟಿಯಾಗಿ ಇರ್ತಾ ಇದ್ರು, ಆದರೆ ನೀವು ಹೋರಾಟ ಈಗ ನಿಮ್ಗೊಂದು ಮಾತು ಇವತ್ತು ಹೇಳೋಕೆ ನಾನು ಇಷ್ಟಪಡ್ತೇನೆ. ಇವತ್ತಿನಿಂದ ನಿಮ್ಮ ಯಡಿಯೂರಪ್ಪ ಮನೇಲಿ ಕುಂತ್ಕೊಳ್ಳೋ ಪ್ರಶ್ನೆ ಇಲ್ಲ. ರಾಜ್ಯದ ಉದ್ದಗಲಕ್ಕೆ ಓಡಾಟ ಮಾಡಿ ಹೋರಾಟ ಮಾಡಿ ಮತ್ತೆ ನಾಳೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 22-23 ಸೀಟ್ ಗೆಲ್ಲಲೇಬೇಕು. ಆ ದಿಕ್ಕಿನಲ್ಲಿ ಏನೇನು ಪ್ರಯತ್ನ ಬೇಕು ಅದನ್ನು ನಾನು ಮಾಡ್ತೇನೆ. ನನ್ನ ಪ್ರವಾಸ ಇನ್ನು 3-4 ದಿವಸದಲ್ಲಿ ಪ್ರಾರಂಭ ಆಗುತ್ತೆ. ಧನ್ಯವಾದ. ನಮಸ್ಕಾರ.